ವೀರೇಶ್ ಅವರೇ, ಇತ್ತೀಚೆಗೆ ರೈತಾಪಿ ಜನ ತುಂಬನೇ ಅಡಿಕೆ ತೋಟಗಳನ್ನ ಮಾಡ್ತಾ ಇದ್ರು, ಅದರಲ್ಲೂ ಈ ಮಲೆನಾಡು ಸೈಡಲ್ಲಿ. ಬಯಲುಸೀಮಲ್ಲೂ ಅಡಿಕೆ ತೋಟ ಮಾಡ್ಬೋದಾ? ಮಾಡ್ಬೋದು, ನೀವು ಎಲ್ಲಾದ್ರೂ ಅಡಿಕೆ ತೋಟ ಮಾಡ್ಬೋದು. ಬಟ್ ಟೆಂಪ್ರೇಚರ್ ಐತಲ್ಲ 42-43 ದಾಟಬಾರ್ದು, ಅಂಥ ಜಾಗದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ಅಡಿಕೆನೇ ನಾವು ಯಾಕೆ ಮಾಡಬೇಕು ಅಂತಂತಂದರೆ, ಯಾರ್ದೋ ಜಮೀನು ಇರ್ತದೆ ಅಲ್ಲಿ ನೀವು ರಾಗಿ, ಭತ್ತ, ಮೆಕ್ಕೆಜೋಳ, ಶೇಂಗಾ, ಹತ್ತಿ ಇದನ್ನೆಲ್ಲ ಹಾಕಿದಪ್ಪ ಅಂತಂದರೆ ನಿಮಗೆ ಭಾಳ ಮಾಡಿ 12-15 ಲಾಸ್ಟ್ 20,000 ರೂಪಾಯಿ ಪ್ರಾಫಿಟ್ ಬರ್ಬೋದು ಒಂದು ಎಕರೆಯಲ್ಲಿ ನಾನು. ಬಟ್ ಅದೈತಲ್ಲ, ಕಂಟಿನ್ಯೂಟಿ ಕೆಲಸ ಇರ್ತದೆ. ಬಟ್ ಅಡಿಕೆ ತೋಟ ಆದಪ್ಪ ಅಂತಂದರೆ ನೀವು ಒಂದು ಸತಿ ಅಡಿಕೆ ಹಾಕಿ ಆ ಡ್ರಿಪ್ನ ಆಯ್ತಲ್ಲ, ನೀವು ವಾಲ್ ಚೇಂಜ್ ಮಾಡ್ಕೊಂತ ಹೋಗ್ಬಿಟ್ಟಪ್ಪ ಅಂತಂದರೆ ಒಬ್ಬರೇ ಮೇಂಟೈನ್ ಮಾಡ್ಬೋದು. ಒಂದು ಕೆಲಸದ ಆಳುಗಳ ಸಮಸ್ಯೆನೂ ಇರೋದಿಲ್ಲ. ನೀವು ಅದೇ ಭತ್ತ, ರಾಗಿ, ಮೆಕ್ಕೆಜೋಳ ಅವನ್ನೆಲ್ಲ ಮಾಡಿದಪ್ಪ ಅಂತಂದರೆ 12-20,000 ರೂಪಾಯಿ ದುಡ್ಡು ಉಳಿಬೋದು. ಬಟ್ ಅದೇ ಅಡಿಕೆ ಆದಪ್ಪ ಅಂತಂದರೆ ನಿಮಗೆ ನಿಯರ್ಲಿ ಐತಲ್ಲ 3-3.5 and 4 lakhs ಅಂದರೆ 3-3.5 lakh ತನಕ ಆದಾಯ ಇದೆ. ಹಂಗಾಗಿ ಅಡಿಕೆನ ಅತಿ ಹೆಚ್ಚು ರೈತರು ಆ ಕಡೆ ಒಲವು ತೋರಿಸಿದ್ದಾರೆ. ಸರ್, ಈಗ ನೀವು ಹಾಕಿರೋ ಈ ಕ್ರಾಪ್ ಅಂದರೆ ಸ್ಯಾಪ್ಲಿಂಗ್ ಇದು ಸಸಿಗಳು ಎಷ್ಟು ದಿವಸ ಬೇಕಾಗುತ್ತೆ ಸರ್ ಹಣ್ಣು ಬಿಡೋಕ್ಕೆ, ಅಡಿಕೆ ಕೊಡೋಕ್ಕೆ? ಇದು ನಿಮಗೆ ಬಂದೈತಲ್ಲ 5 ವರ್ಷದಿಂದ ಸ್ಟಾರ್ಟ್ ಆಗ್ತಪ್ಪಲ್ಲ. ಈಗ ನಾವು ಹಾಕಿರೋದು ಒಂದು ಕಾಲದಿಂದ 1.5 ವರ್ಷ ಆಗಿದೆ ಸಸಿಗೆ. ಬಟ್ ಇದು ಇದಲ್ಲ ನಿಮಗೆ ಅಡಿಕೆ ಸ್ಟಾರ್ಟ್ ಆಗೋದು 5 ವರ್ಷದಿಂದ ಸ್ಟಾರ್ಟ್ ಆಗ್ತದೆ. 5 ವರ್ಷದಿಂದ ಅಂದರೆ ಯಾವ ಥರ ಅಂತಂತಂದರೆ, ಫಸ್ಟ್ನೇ ವರ್ಷ 20%, ಸೆಕೆಂಡ್ ವರ್ಷ ಪ್ಲಸ್ ಅಡಿಷನಲ್ 20%, ಥರ್ಡ್ ಇಯರ್ 80%, ಲಾಸ್ಟ್ 4 ಇಯರ್ಸಿಗೆ ನಿಮಗೆ ನಿಯರ್ಲಿ 100% ಇಳುವರಿ ಸಿಗ್ತದೆ. ಓಕೆ ಓಕೆ, ಈ ಥರ. ಅದಕ್ಕೆ ಈಗ ತುಂಬ ಜನ ರೈತರು ಅಡಿಕೆಗೆ ಇಳಿದಿದ್ದಾರೆ. ಅಡಿಕೆಗೆ ಇಳಿದು ಮುಂದೆ ಏನಾಗ್ತದೆ ನಮಗೆ ಗೊತ್ತಿಲ್ಲ. ಮಾರ್ಕೆಟ್ ಹಿಂಗೆ ಇರ್ತದೆ ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ ಇದೇ ಥರ ಐತಲ್ಲ, ಲಾಸ್ಟ್ 15-20 ಇಯರ್ಸ್ ಬೇಕಿದೆ ಅಲ್ಲ, ಆ ಇದ್ರ ಹಣ್ಣು ಬಂತಲ್ಲ ನಿಮಗೆ, ಪೊಮಗ್ರೇಟ್ ಆ ಪೊಮಗ್ರೇಟ್ ಐತಲ್ಲ ಎಲ್ಲರೂ ಕೂಡ ಹಾಕಿದ್ರು. ಅದೈತಲ್ಲ ರೋಗ ಬಂದು ಈಗ ಐತಲ್ಲ 15-20-25 ರೂಪಾಯಿ ಕೆಜಿ ಸಿಗ್ತಾ ಇದೆ. ಅವಾಗೆಲ್ಲ ಮುಂಚೆ ಫಾರಿನ್ಗೆ ಎಕ್ಸ್ಪೋರ್ಟ್ ಆಗೋದು ಒಳ್ಳೆ ಇದು ಬರುತ್ತಿತ್ತು ಅಂತ ನಲಿಗೆ ಇರ್ತದೆ. ಈಗೆಲ್ಲ ಐತಲ್ಲ ಕ್ವಾಲಿಟಿ ಕೇಳ್ಕೊಂಡು ಅದರಲ್ಲೆಲ್ಲ ರೋಗ, ಹಲವಾರು ರೋಗಗಳು ಸೇರ್ಕೊಂಡು ಐತಲ್ಲ, ಈಗೆಲ್ಲ ಐತಲ್ಲ ಲಾಸ್ ಆಗಿ ಇವತ್ತು ಅದನ್ನು ಆ ಗಿಡನೇ ಪೊಮಗ್ರೇಟ್ ತೆಗೆಯೋಕ್ಕೆ ಜನ ಮನಸ್ಸು ಮಾಡಿ ಅದ್ರ ಪ್ರಕಾರ ಈ ಅಡಿಕೆ ಹಾಕ್ತಾಯಿದ್ದಾರೆ. ಸರ್, ಇನ್ನೊಂದು ಪ್ರಶ್ನೆ ನಿಮಗೆ, ಈ ಅಡಿಕೆ ಜೊತೆ ಈ ಜಾಗ ಇದೆಯಲ್ಲ, ನಡುವೆ ಏನಾದರೂ ಬೇರೆ ಹಾಕ್ಬೋದು? ಅಂತರ್ಬೆಳೆ. ಓಕೆ ಓಕೆ, ಅಂತರ್ಬೆಳೆ ಅಂತಂತಂದರೆ ನೀವು ತೊಗರಿ ಹಾಕ್ಬೋದು, ಬಾಳೆ ಹಾಕ್ಬೋದು, ಈ ಥರ ಹಲವಾರು ಯಾವುದಾದ್ರೂ ರಾಗಿ ಹಾಕ್ಬೋದು. ನೀವು ಅದನ್ನು ಮಾಡ್ಕೊಂಡು ಇದು ಮಧ್ಯದಲ್ಲಿ ಇದನ್ನು ಮಾಡಬೇಕಾಗ್ತದೆ. ಬಟ್ ಆದ್ರೂ ಕೂಡ ಆಯ್ತಲ್ಲ, ಆ ಥರ ಮಾಡೋದೆಲ್ಲ ಸೂಕ್ತ ಅಲ್ಲ. ಬಟ್ ಏನಪ್ಪ, ಅಡಿಕೆ ಅಂದರೆ ಅಡಿಕೆನೇ ಮಾಡಬೇಕು, ಆವಾಗ ನೀವು ಜಲ್ದಿ ಹೀಳಿಗೆ ಸಾಧ್ಯ. ಓಕೆ ಧನ್ಯವಾದಗಳು ವೀರೇಶ್ ಅವರ. ನಮಸ್ಕಾರ. ನಮ್ಮ ವೀಕ್ಷಕರಿಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ಮತ್ತೆ ನಿಮ್ಮ ಇದೇ ನಮ್ಮ ಚಾನಲ್ನಲ್ಲಿ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ. ನಮಸ್ಕಾರ.